ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ್ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಈಗ ಯಾಕೆ ಇವತ್ತಿನ ದಿನಮಾನಗಳಲ್ಲಿ ಪ್ರಪಂಚದಾದ್ಯಂತ ಕೊಲೆ, ಸುಲಿಗೆ, ಅಸೂಯೆ, ದ್ವೇಷ, ಕ್ರೋಧ ಈ ಥರದ ಒಂದು ಮನಸ್ಥಿತಿಗಳು ಮನುಷ್ಯನಲ್ಲಿ ಬರಲಿಕ್ಕೆ ಏನು ಕಾರಣ? ಹಿಂದಿನ ಕಾಲದಲ್ಲಿ ಯಾಕೆ ಈ ರೀತಿಯ ಮನಸ್ಥಿತಿ ಇರ್ತಿರಲಿಲ್ಲ ಅನ್ನೋ ವಿಚಾರವಾಗಿ. ವೀಕ್ಷಕರೇ, ನಿಮ್ಮ ಎಲ್ಲ ಮನಸ್ಥಿತಿಗಳು ನೀವು ಏನನ್ನು ತಿಂತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ವೀಕ್ಷಕರೇ, ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಆಹಾರಗಳಂತ ವಿಂಗಡಣೆ ಮಾಡಲಾಗಿದೆ. ಯಾವಾಗ ನೀವು ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸನ್ನು ತಿಂತೀರಿ ಅದನ್ನು ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಆ ಥರದ ಆಹಾರವನ್ನು ತಿಂದರೆ ನಿಮ್ಮ ಮನಸ್ಸು ಸಾತ್ವಿಕವಾಗಿ ಮಾರ್ಪಾಡಾಗ್ತದೆ. ಯು ಆರ್ ವಾಟ್ ಯು ಈಟ್. ನೀವು ಏನಿದ್ದೀರಲ್ಲ, ನೀವು ಏನನ್ನು ತಿಂದಿದ್ದೀರೋ ಅದರ ಪ್ರಕಾರ ನೀವು ಆಗಿದ್ದೀರಿ. ರಾಜಸಿಕ ಆಹಾರವನ್ನು ತಿಂದರೆ ನಿಮ್ಮ ಮನಸ್ಸು ರಾಜಸಿಕದ ಕಡೆಗೆ, ಕ್ರೌರ್ಯದ ಕಡೆಗೆ ಮನಸ್ಥಿತಿ ತಿರುಗ್ತದೆ. ಅರ್ಥಾತ್ ಬೇಸಿದ್ದು, ಉಪ್ಪು ಹುಳಿ ಖಾರ ಜಾಸ್ತಿ ಹಾಕಿದ್ದು, ಕರೆದಿದ್ದು ಜಂಕ್ ಫುಡ್ಸು. ತಾಮಸಿಕ ಆಹಾರ ಅಂತಂದರೆ ಕೊಳೆತದ್ದು. ನಿಮಗೆ ಆಶ್ಚರ್ಯ ಆಗ್ಬೋದು, ಸಾರ್ ಕೊಳೆತದ್ದು ಯಾರು ತಿಂತಾರಾ ಸಾರ್ ಅಂತ. ವೀಕ್ಷಕರೇ, ಮಾಂಸಾಹಾರ ಪ್ರಾಣಿ ಸತ್ತು ಹೋದ ಮೇಲೆ ಅದು ಕೊಳೆತಿರೋ ಆಹಾರ ಅಲ್ವಾ? ಅದರಲ್ಲಿ ಜೀವ ಇರ್ತದ? ಹಾಗಾದ್ರೆ ಸಸ್ಯಾಹಾರಕ್ಕೆ ಕಿತ್ಕೊಂಡು ಬಂದ ಮೇಲೆ ಅದು ಸತ್ತೋಗಿರಲ್ಲವಾ ಅಂತ ನೀವು ಬುದ್ಧಿಜೀವಿಗಳು ಪ್ರಶ್ನೆ ಮಾಡ್ತೀರಿ, ನಂಗೆ ಗೊತ್ತು. ವೀಕ್ಷಕರೇ, ಸಸ್ಯಾಹಾರದಲ್ಲಿ ನೀವು ತಂದು ಕಿತ್ಕೊಂಬಂದು ಮನೇಲಿ ಇಟ್ಟರೂ ಕೂಡ ಬೇಳೆಕಾಳುಗಳು ನಿಮ್ಮ ಮನೇಲಿದ್ದಾವೆ, ಒಣಗೋಗಿರ್ತವೆ. ಅವನ್ನು ನೆನೆಸಿ ನೆಲದಲ್ಲಿ ಹೂ ತಾಕಿ ಅಥವಾ ನೆನೆಸಿ ಒಂದು ಬಟ್ಟೆಲಿ ಕಟ್ಟಿಡ್ರಿ, ಮೊಳಕೆ ಹೊಡೆಯಲ್ವಾ? ಚಿಗರಲ್ವಾ? ಗಿಡ ಆಗಲ್ವಾ? ಮರ ಆಗಲ್ವಾ? ನಾನು ಏನನ್ನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ, ಅದರಲ್ಲಿ ಜೀವ ಇದೆ, ನೀವು ಮನೇಲಿ ತಂದಿಟ್ಟರೂ ಕೂಡ ಸುಪ್ತಾವಸ್ಥೆಯಲ್ಲಿರ್ತದೆ, ಅದನ್ನು ತಿಂದಾಗ ಜಾಗೃತಾವಸ್ಥೆಗೆ ಬರ್ತದೆ. ಸೊ ಈ ಜೀವವನ್ನು ಉಳಿಸ್ಕೋಬೇಕು, ಜೀವವನ್ನು ಮೇಂಟೈನ್ ಮಾಡ್ಕೋಬೇಕು ಅಂದರೆ ಜೀವ ಇರೋಂಥದ್ದನ್ನು ತಿನ್ನಬೇಕು. ಜೀವ ಇರೋಂಥದ್ದನ್ನು ತಿನ್ನಬೇಕು ಅಂದರೆ ಜೀವ ಇರೋಂಥ ಪ್ರಾಣಿಗಳನ್ನ ತಿನ್ನೋದು ಅಂತ ಅರ್ಥ ಅಲ್ಲ, ಹಂಗೆ ಅರ್ಥೈಸ್ಬೇಡ್ರಿ. ಬೇಳೆಕಾಳುಗಳಲ್ಲಿ, ಸಸ್ಯಾಹಾರದಲ್ಲಿ ಜೀವ ಇರ್ತದೆ. ಸತ್ತು ಹೋಗಿರೋಂತಹ ಪ್ರಾಣಿಯನ್ನು ನೀವೇನಾದ್ರೂ ಹೂತು ಹಾಕಿದರೆ ಅಥವಾ ಬಟ್ಟೆಯಲ್ಲಿ ಮಡಚಿಟ್ಟರೆ ಅದೇನಾರ ಮೊಳಕೆ ಹೊಡಿತದ, ಮತ್ತೆ ಜೀವ ಬರ್ತದ? ಇಲ್ವಲ್ಲ. ಯಾಕೆ ವಿಷಪ್ರಾಣ, ಯಾಕೆ ಇಷ್ಟೊಂದು ಕ್ರೌರ್ಯ, ಹಿಂಸೆ, ಅನಾಚಾರ, ದುಃಖ? ಇವತ್ತಿನ ಕಾಲದಲ್ಲಿ ಭಾಳಷ್ಟು ಮಕ್ಕಳಿಗೂ ಕೂಡ ಸೂಯಿಸೈಡ್ ಅಟೆಂಪ್ಟ್ಸು, ಮಕ್ಕಳಲ್ಲೂ ಕೂಡ ಕ್ರೌರ್ಯ, ರೌಡಿಸಮ್ಮು, ರ್ಯಾಗಿಂಗು ಕಾಲೇಜುಗಳಲ್ಲಿ. ಯಾಕೆ ಸ್ಯಾಡಿಸ್ಟ್ ಅಂತ ಹೇಳ್ತಾರೆ ಈ ಥರದ ಮನಸ್ಥಿತಿ ಯಾಕೆ? ವೀಕ್ಷಕರೇ, ಮಾಂಸಾಹಾರವನ್ನು ತಿನ್ನುವುದಕ್ಕಿಂತ ಮುಂಚೆ ಇದನ್ನು ವಿಚಾರ ಮಾಡಿರಿ. ತಿನ್ನಬೇಡ್ರಿ ಅಂತ ನಾನು ಹೇಳೋಕ್ಕೆ ನಾನು ಯಾರು, ನನ್ನ ಮಾತನ್ನು ಕೇಳೋಕ್ಕೆ ನೀವ್ಯಾರು? ವೀಕ್ಷಕರೇ, ಒಂದು ಕುರಿನೋ ಕೋಳಿನೋ ಅಥವಾ ಮೀನೋ ಏನೋ ಒಂದು ಮಾಂಸಾಹಾರವನ್ನು ತಂದು ಅದನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಅದು ಸಾಯುತ್ತೆ ಅಂತ ಅದಕ್ಕೆ ಗೊತ್ತಾಗುತ್ತೆ, ಅಥವಾ ಗೊತ್ತಿಲ್ಲದಂಗೆ ಕಟ್ ಮಾಡಿಬಿಡ್ತೀವಿ ಸರ್ ಹಂಗೆ ಚಕ್ಕನಂಗೆ ಅಂತ ನೀವು ಅನ್ಬೋದು, ಆದರೂ ಕೂಡ ಕೊನೆಯ ಒಂದು ಕ್ಷಣದಲ್ಲಿ ಅದಕ್ಕೆ ಗೊತ್ತಾಗ್ತದೆ ಇಲ್ಲ. ಆ ಕೊಲ್ಲುವಾಗ ಹಿಂಸೆಯನ್ನು ಅನುಭವಿಸಿರ್ತದಿಲ್ಲ, ದುಃಖವನ್ನು ಅನುಭವಿಸಿರ್ತದಿಲ್ಲ, ಫ್ರಸ್ಟ್ರೇಷನನ್ನು ಅನುಭವಿಸಿರ್ತದಿಲ್ಲ, ದ್ವೇಷವನ್ನು ಅನುಭವಿಸಿರ್ತದಿಲ್ಲ, ಕ್ರೌರ್ಯವನ್ನು ಅನುಭವಿಸಿರ್ತದಿಲ್ಲ. ಈ ರೀತಿಯ ಅನುಭವಗಳು ಆ ಪ್ರಾಣಿಗೆ ಆಗಿರ್ತದೆ. ಆ ಥರದ ಹಾರ್ಮೋನ್ಸ್ಗಳು, ಸ್ಟೀರಾಯ್ಡು ಈ ಥರದ ನಮ್ಮ ಹಾರ್ಮೋನ್ಗಳು ಆ ಪ್ರಾಣಿಯ ದೇಹದಲ್ಲಿ ಉತ್ಪತ್ತಿ ಆಗಿರ್ತವೆ. ಆ ದೇಹದಲ್ಲಿ ಉತ್ಪತ್ತಿ ಆಗಿರೋಂತಹ ಈ ಬ್ಯಾಡ್ ಹಾರ್ಮೋನ್ಗಳನ್ನು ನಾವು ತಂದು ಬೇಯಿಸ್ಕೊಂಡು ತಿಂದರೆ ಅದೇ ಥರದ ಮನಸ್ಥಿತಿ ನಮ್ಮದು ಕೂಡ ಆಗ್ತದೆ. ನಮ್ಮದು ಅಂದರೆ ಅರ್ಥಾತ್ ನಂದಲ್ಲ, ತಿನ್ನರದು. ಜೈಸಾ ಅನ್ ವೈಸಾ ಮನ್, ಜೈಸಾ ಮನ್
ವಯಸ್ಸಾದ ತನ್ನ ಹಣ್ಣು ತರಕಾರಿ ತಿಂದು 4 ದಿನ ಇರ್ರಿ, ನಿಮ್ಮ ಮನಸ್ಸು ಶಾಂತವಾಗಿರ್ತದೆ. ನಾನ್ ವೆಜ್ಜು ಆ ಥರದ್ದು ಈ ಥರದ್ದು ಉಪ್ಪು ಖಾರ ಜಾಸ್ತಿ ತಿಂದರೂ ಸಾಕು, ನಿಮ್ಮ ಮನಸ್ಸು ಕೆಟ್ಬಿಡ್ತದೆ. ನಾನ್ ವೆಜ್ ದೂರದ ಮಾತು. ಸೊ ನೀವು ತಂದು ತಿನ್ನೋಂಥ ಆಹಾರ ಕ್ರೌರ್ಯದ ಮೇಲೆ ಬೇಸಾಗಿರ್ತದೆ, ಹಿಂಸೆಯ ಮೇಲೆ ಬೇಸಾಗಿರ್ತದೆ, ಅಸೂಯೆ ಮೇಲೆ ಬೇಸಾಗಿರ್ತದೆ. ಇಂಥ ಆಹಾರವನ್ನು ತಂದು ತಿಂದ್ಕೊಂಡು ನಾನು ಶಾಂತವಾಗಿರ್ಬೇಕು, ಪ್ರಶಾಂತವಾಗಿರ್ಬೇಕು, ಮನಸ್ಸಿ ನೆಮ್ಮದಿ ಬೇಕು ಅಂದರೆ ಸಾಧ್ಯನಾ? ಯಾಕೆ ಶಾಂತಿ ಇಲ್ಲ ಮನಸ್ಸಿಗೆ? ನೀವು ದುಡ್ಡು ದುಡ್ದಿರ್ಬೋದು, ಬೇಕಾದಷ್ಟು ಆಸ್ತಿ ಐಶ್ವರ್ಯಗಳನ್ನು ಮಾಡ್ಕೊಂಡಿರ್ಬೋದು, ಮನಸ್ಸಿಗೆ ಶಾಂತಿ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ಸುಮ್ಮನೆ ದುಗುಡ ದುಮ್ಮಾನ. ಕೋಟ್ಯಾಧಿಪತಿಗಳಿರ್ತಾರೆ, ಸುಮ್ಮನೆ ಏನೇನೋ ಮಾತ್ರೆಗಳನ್ನ ನುಂಗಿ ರಾತ್ರಿ ಮಲಗ್ತಾರೆ. ಅರ್ಥ ಆಯಿತು? ನೀವು ಯಾವ ರೀತಿಯ ಆಹಾರವನ್ನು ತಿಂತೀರಿ ಆ ರೀತಿ ನಿಮ್ಮ ಮನಸ್ಥಿತಿ, ನಿಮ್ಮ ಮನಸ್ಥಿತಿಯಂತೆ ನಿಮ್ಮ ದೇಹದ ಸ್ಥಿತಿ, ನಿಮ್ಮ ದೇಹದ ಸ್ಥಿತಿಯಂತೆ ನಿಮ್ಮ ಆರೋಗ್ಯ ನಿರ್ಧಾರ ಆಗ್ತದೆ ಹೊರತು ಮಾತ್ರೆ ಔಷಧಿಗಳನ್ನು ತಗೊಂಡು ದುಡ್ಡಿದೆ ಅಂತಂದು ಆರೋಗ್ಯವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಈ ವಿಷಯವನ್ನು ಪ್ರತಿಯೊಬ್ಬ ನಾಗರಿಕರೂ, ಅದರಲ್ಲೂ ಕೂಡ ನಮ್ಮ ಭಾರತೀಯರಿಗೆ ತಿಳಿಸಿ ಹೇಳುವುದು ಪ್ರತಿಯೊಬ್ಬರ ಕರ್ತವ್ಯ. ತಿಳಿಸಿ ಹೇಳೋದು ನಮ್ಮ ನಿಮ್ಮ ಕರ್ತವ್ಯ. ಏನು ತಿಂತಾರೆ ಏನು ಬಿಡೋದು ಅನ್ನೋದು ಅವರವರ ಸ್ವಾತಂತ್ರ್ಯ. ಅದಕ್ಕೆ ನಾವು ಯಾವುದೇ ರೀತಿಯ ವಿವರಣೆಯನ್ನು ಹೇಳೋಕ್ಕಾಗಲ್ಲ, ಅಥವಾ ಚೇಂಜ್ ಮಾಡ್ಕೊಳ್ಳಿ ಅಂತಲೂ ಹೇಳೋಕ್ಕಾಗಲ್ಲ. ನಾವ್ಯಾರು ಹೇಳಲಿಕ್ಕೆ? ಅವರ ಸ್ವಾತಂತ್ರ್ಯ. ವಿಷಯವನ್ನು ತಿಳಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.